ಓಕೆ ಸರ್, ಈಗ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ, ಈಗ ವಿಕ್ರಾಂತ್ ರೋಣ ಆಯಿತು, ಸ್ವಲ್ಪ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ ಹೇಳಿದ್ರೆ, ಈಗ ನೀವು ಕೂಡ ಒಂದು ಪಾತ್ರ ಮಾಡಿದರೆ ಜನ ಮೆಚ್ಚುತ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೂ ಕೂಡ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ. ಸೊ ನಿಮ್ಮ ಊರು ಯಾವುದು, ನಿಮ್ಮದು ಹಿನ್ನೆಲೆ ಏನು, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾವ ಸಿನಿಮಾಗಳು ಮಾಡಿದ್ದೀರಾ? ಸರ್, ನಾನು ಮಲೆನಾಡವನು, ಕೊಪ್ಪ ತಾಲೂಕು, ಬಾಳೆನೂರು ಹುಲ್ಸೆ ಅಂತ ನಮ್ಮ ಮನೆ. ಸೊ ಅಲ್ಲಿ ನಾನು ಓದಿದ್ದೆಲ್ಲ ರೆಂಜಾಳ ಅಂತ ನನ್ನ ಅಜ್ಜಿ ಮನೇಲಿ, ಅದು ಕಾರ್ಕಳದ ಹತ್ರ ಬರುತ್ತೆ. ಆಮೇಲೆ ಉಜಿರೆ ಎಸ್ ಡಿ ಎಂ ಕಾಲೇಜು, ಆಮೇಲೆ ನಾನು ಸಿದ್ದವನ ಗುರುಕುಲ ಅಂತ ಇದೆ ಉಜಿರೆಯಲ್ಲಿ, ಹೇಗೆ ವೀರೇಂದ್ರ ಹೆಗ್ಡೆ ಅವರದ್ದು, ಅಲ್ಲಿ ನಾನು 2 ವರ್ಷ ಇದ್ದೆ. ಅದಾದಮೇಲೆ ಬೆಂಗಳೂರಿಗೆ ಬಂದು ಡಿಗ್ರಿ ಮುಗಿಸಿ ಅದಾದಮೇಲೆ ಫ್ಯಾಷನ್ ಡಿಸೈನಿಂಗ್ ಮಾಡಿ ಅದಾದಮೇಲೆ ನಾನು ಬಟ್ಟೆ ಬಿಸ್ನೆಸ್ ಮಾಡ್ಕೊಂಡಿದ್ದವನು. ಅಡಿಡಸಲ್ಲಿ ಪ್ಯಾಟರ್ನ್ ಮೇಕಿಂಗಲ್ಲಿ ಕೆಲಸ ಮಾಡ್ತಿದ್ದೆ, ಅದನ್ನು ಬಿಟ್ಟು ಬಟ್ಟೆ ಬಿಸ್ನೆಸ್ ಮಾಡ್ತಿದ್ದೆ. ಆ್ಯಕ್ಟಿಂಗ್ ಹುಚ್ಚಿತ್ತು. ಸೊ 2008 ನಮ್ಮವರೊಬ್ಬರು ಜಗನ್ನಾಥ್ ಪೈ ಅವರು ಶಿವಮಣಿ ಅಂತ ಒಂದು ಸಿನಿಮಾ ಮಾಡಿದ್ರು, ಮುರಳಿ, ಹಾಂ, ಶ್ರೀ ಮುರಳಿ ಅವ್ರದ್ದು, ಅಮರ್ನಾಥ್ ಅವರು ಅದಕ್ಕೆ ಡೈರೆಕ್ಷನ್ನು. ಆ ಸಿನಿಮಾದಲ್ಲಿ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ವರ್ಕ್ ಮಾಡಿದೆ ಸರ್. ಸೊ ಅಲ್ಲಿ ನನಗೆ ಸಿನಿಮಾ ತುಂಬ ಹುಚ್ಚಿತ್ತು. ಮೊದಲಿಂದ ನನಗೆ ದಾರಿ ಗೊತ್ತಿರಲಿಲ್ಲ ಹೆಂಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದ್ರೆ, ಹಾಂ, ಅವಾಗೆಲ್ಲ ಕೆಲಸ ಬಿಟ್ಬಿಟ್ರ, ಬಿಟ್ಬಿಟ್ಟು ಇಲ್ಲಿಗೆ ಬಂದಿದೆ ಇಂಡಸ್ಟ್ರಿ? ಹೌದು ಸರ್, ಎಲ್ಲ ಬಿಟ್ಬಿಟ್ಟೆ. ಯಾಕಂದ್ರೆ ನನಗೆ ಡೋರ್ ಹುಡುಕ್ತಾ ಇದೆ ಸರ್, ಆ್ಯಕ್ಟಿಂಗ್ ಕ್ರೇಜ್ ಇದು ನಿಮ್ಗೆ ಗೊತ್ತಲ್ವಾ, ಎಲ್ಲಿ ಹೋಗಿ ಚಾನ್ಸ್ ಕೇಳೋದು, ಆ್ಯಕ್ಟಿಂಗ್ ಹೆಂಗೆ ಮಾಡೋದು, ಯಾರ ಹತ್ರ ಚಾನ್ಸ್ ಕೇಳಿದ್ರೆ ಕೊಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ನಾವು ಬೇರೆ ಊರಿಂದ ಬಂದವರು. ಸೊ ಆವಾಗ ಇದು ಡೈರೆಕ್ಟಾಗಿ ಮೇಲ್ಗಡೆನೆ ಕೂರಿಸ್ಬಿಡ್ತು ನನಗೆ, ಎಲ್ಲ ಡಿಪಾರ್ಟ್ಮೆಂಟ್ ಹತ್ರ ನಾನು ಮಾತಾಡ್ಬೋದಿತ್ತು. ಬಟ್ ಸಿನಿಮಾ ಆದಮೇಲೆ ಏನಾಯಿತು ಅಂದರೆ, ನನಗೆ ಆ್ಯಕ್ಟಿಂಗಿಗೆ ಚಾನ್ಸ್ಗಿಂತ, ಸರ್ ಒಂದು ಸ್ಟೋರಿ ಇದೆ, ನಿಮ್ಮ ಪ್ರೊಡ್ಯೂಸರ್ಗೆ ಹೇಳಿ ಸಿನಿಮಾ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಸರ್ ನೀವು ಮಾಡೋಂಥ ರೋಲ್ ಇಲ್ಲ ಸರ್ ಅಂತ ಹೇಳಿ ಸೆಟ್ಟಿಗೆ ಕರೆದು ಒಳ್ಳೆ ಊಟ ಹಾಕ್ಸೋರು, ಒಳ್ಳೆ ಮರ್ಯಾದೆ ಕೊಡೋರು. ಬಟ್ ನಮ್ಗೆ ಅದು ಯಾವುದು ಬೇಡ, ನಾವು ಒಂದು ರೋಲ್ ಕೊಡೋ ಅಂದರೆ ರೋಲ್ ಮಾತ್ರ ಯಾರೂ ಕೊಡಲ್ಲ ನಿಮಗೆ, ಊಟ ತಿಂಡಿ ಮರ್ಯಾದೆ ಚೇರು ಕಾಫಿ ಟೀ ಎಲ್ಲ ಸಿಗತ್ತೆ. ಎಲ್ಲ ಸುಮಾರು ಕಡೆ ಹೋಗಿದ್ದೀನಿ ಸಿನಿಮಾ ಸೆಟ್ಗೆಲ್ಲ, ಬಟ್ ರೋಲ್ ಇಲ್ಲ ಅಂದರೆ ಅಣ್ಣ ನೀವು ಮಾಡೋಂಥ ರೋಲ್ ಇಲ್ಲ ಅಣ್ಣ. ಸೊ ಅದೆಲ್ಲ ಆದಮೇಲೆ ನಾನು ಬೇಜಾರಾಗ್ಬಿಟ್ಟು ನನ್ನ ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಕದ್ರಿನಹಳ್ಳಿಯಲ್ಲಿ, ನಮ್ಮ ಮನೆ ಟೀಚರ್ಸ್ ಕಾಲೋನಿ, ಅಲ್ಲೇ ಬಟ್ಟೆ ಅಂಗಡಿ ಮಾಡಿದೆ. 4 ವರ್ಷ ಬಿಟ್ಬಿಟ್ಟೆ ಸರ್ ಎಲ್ಲ, ಈ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು, ಐ ಮೀನ್ ಟು ಸೇ ಅಲ್ಲಿಗೆ ನಿಲ್ಲಿಸಿದ್ದೆ ಅಷ್ಟೇ. ಎಲ್ಲ ನನ್ನ ಕಮಿಟ್ಮೆಂಟ್ಗಳು ಏನಿದೆ ಎಲ್ಲ ಮುಗಿಸ್ಕೊಂಡು 4 ವರ್ಷ ಬಟ್ಟೆ ಬಿಸ್ನೆಸ್ ಮಾಡಿ ಅಂಗಡಿ ಮಾಡಿಕೊಂಡು ಚೆನ್ನಾಗಿ ಸಂಪಾದನೆನೂ ಮಾಡಿದೆ. ಅದಾದಮೇಲೆ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲಿ ಮಂಜುನಾಥ್ ಬೆಡಗೇರ್ ಅವರು ನನ್ನ ಕರ್ಕೊಂಡು, ಮಯೋನೇಶ್ ಬೆಡಗೇರ್ ಕರ್ಕೊಂಡು ನಾಟಕಗಳು ಮಾಡಿಸಿದ್ರು ತುಂಬ ಟೀಮಲ್ಲಿ. ನಮ್ಮದೊಂದು ಸಮಷ್ಟಿ ಅಂತ ಟೀಮ್ ಇದೆ, ಜಯತೀರ್ಥ ಇದಾರಲ್ಲ ಬೆಲ್ ಬಾಟಮ್ ಡೈರೆಕ್ಟ್ರು, ಅವರು ಮಾಡಿರೋ ಟೀಮ್ ಇದು. ಅಲ್ಲಿದ್ದೆ, ಅಲ್ಲಿಂದ ನಾನು ನೀನಾಸಂಗೆ ಹೋದೆ ಸರ್. ಅಲ್ಲಿಂದ ಇನ್ನೊಂದು ಬೇರೆ ಲೆವೆಲ್ ಪ್ರಪಂಚ ನಾನು ತುಂಬ ಇಷ್ಟ ಆಗೋ ಥರ ಒಂದು ಜೀವನ ಸ್ಟಾರ್ಟ್ ಆಯಿತು ನೀನಾಸಂಲ್ಲಿ. ಅಲ್ಲಿ 2015, 2014, 2015 ಬ್ಯಾಚಲ್ಲಿ ನಾನು ಇದ್ದವನು. ಸೊ ಅಲ್ಲಿ 1 ವರ್ಷ ಡಿಪ್ಲೊಮಾ ಮುಗಿಸಿ ಬಂದ ಮೇಲೆ ಸಮಷ್ಟಿಲಿ ನಾಟಕ ಮಾಡುವಾಗ ನಮಗೊಂದು ಫೋನ್ ಬರುತ್ತೆ ಅನೂಪ್ ಭಂಡಾರಿ ಅವ್ರದ್ದು, ಈ ಥರ ನಾವು ರಾಜರತ್ನ ಅಂತ ಒಂದು ಸಿನಿಮಾ ಮಾಡ್ತೀವಿ, ನಿಮ್ಮ ಟೀಮಿಂದ ಎಲ್ಲರೂ ಬನ್ನಿ ಆಡಿಷನ್ಗೆ ಅಂತ. ಅವ್ರದ್ದೊಂದು ಏನು ಖುಷಿ ಆಯಿತು ಅಂದರೆ ಸರ್, ಇಡೀ ಬೆಂಗಳೂರಲ್ಲಿರೋ ಎಲ್ಲ ನಾಟಕ ತಂಡಗಳಿಗೂ ಅವರು 1/2 ಗಂಟೆ ಸ್ಲಾಟ್ ಮಾಡಿದರು, ಎಲ್ಲರನ್ನೂ ಆಡಿಷನ್ಗೆ ಕರೆದಿದ್ರು. ಸೊ ಹಾಗೆ ನಾನು ನಾಟಕ ನನ್ನ ಯಾವುದು 2008 ಆಗಿರೋ ಶಿವಮಣಿ ಸಿನಿಮಾದಿಂದ ಬಿಸ್ನೆಸ್ ಮಾಡಿ ನೀನಾಸಂಗೆ ಹೋಗಿ ನಾಟಕಗಳು ಮಾಡ್ಕೊಂಡು ಪುನಃ ನನಗೆ ತುಂಬ ಇಷ್ಟ ಆಗಿರೋವಂಥ ಒಂದು ಜಾಗಕ್ಕೆ ಬಂದಿರೋದು ಆ ಟೈಮಲ್ಲಿ. ಹಾಗೆ ರಾಜರಥಕ್ಕೆ ಬಂದು ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ಆಡಿಷನ್ ಆಯಿತು, ಅಲ್ಲೊಂದು ಕ್ಯಾರೆಕ್ಟರ್ ಆಯಿತು, ಅದಾದಮೇಲೆ ಇಲ್ಲಿ ಒಂದು ಸಪ್ರೇಟ್ ಕ್ಯಾರೆಕ್ಟರ್, ಬಟ್ ನಾವು ಕೂಡ ರಿವೀಲ್ ಮಾಡಲ್ಲ ಇಲ್ಲ ಎಲ್ಲ. ಹೌದು ಹೌದು, ಆ ಥರ ಒಂದು ಕ್ಯಾರೆಕ್ಟರ್ ನಿಮ್ದು ಕೂಡ. ಹ್ಞೂ ಸರ್, ಓಕೆ. ನಾವಂದರೆ ಪಿ ಟಿ ಮಾಸ್ಟ್ರು ಅಂದರೆ ಪಿ ಟಿ ಮಾಸ್ಟ್ರೇ ಅಲ್ಲ, ಯಾಕಂದರೆ ತುಂಬ ಜನ ನಾನು ಎಲ್ಲೂ ರಿವೀಲ್ ಮಾಡಿರಲಿಲ್ಲ ಸರ್. ಅಂದರೆ ನಾನು ಸಿನಿಮಾದಲ್ಲಿ ಮಾಡ್ತೀನಿ ಅಂತಲೂ ನಾನು ಯಾವ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡಿರಲಿಲ್ಲ, ಏನೂ ಇಲ್ಲ. ನನ್ನಷ್ಟಕ್ಕೆ ನಾನು ಕೆಲಸ ಮಾಡೋಣ, ಅದಾದಮೇಲೆ ದೇವರು ಬಲ ಕೊಡ್ತಾನೆ ಅಂತ. ಇವತ್ತು ನೋಡಿದವ್ರು ಹೇಳ್ತಾ ಇದ್ರು, ನೀನು ಒಂದೇ ಸೀನ 2 ಸೀನ ಸುಮಾರು ಜನ ಕೇಳೋರು, 2 ನಿಮಿಷ ಇದೆಯಾ, 1 ನಿಮಿಷ ಇದೆಯಾ ಅಂತ. ಸಾರೊಟ್ಟಿಗೆ ಬಂದು ಹೋಗ್ತೀಯಾ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂತಿದ್ದೆ. ಏ ದೇವರೊಟ್ಟಿಗೆ ನಾನು ಮಾತಾಡಿದ್ದೀನಪ್ಪ, ನಡ್ಕೊಂಡು ಹೋಗಿದ್ದೀನಿ, ಊಟ ಮಾಡಿದ್ದೀನಿ ಅಂತ, ಬಟ್ ಹೇಳ್ತಾ ಇರಲಿಲ್ಲ ಯಾರಿಗೂ. ಸಿನಿಮಾ ಆದಮೇಲೆ, ಸಿನಿಮಾ ಆದಮೇಲೆ ಸರ್ ಎಲ್ಲರೂ, ಏನ್ ಸರ್ ನೀವು ಏನು ಹೇಳಲಿಲ್ಲ, ಪಿ ಟಿ ಮಾಸ್ಟರ್ ಅಂದ್ರೆ ನೀವು ಪಿ ಟಿ ಮಾಸ್ಟರ್ ಎಲ್ಲ ಬರ್ತಾ ಇರ್ತೀರಲ್ಲ ಟೈಮಲ್ಲೂ ಅಂತ ಖುಷಿ ಪಟ್ರು.